ಆರೋಪಿ ದರ್ಶನ್ ಇದೀಗ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ವಿಷಯ ಇಷ್ಟೇ ಬೇಲ್ಗಲ್ಲ ಇದು ಬೇಲ್ಗಲ್ಲ ಜೈಲಲ್ಲಿ ನನಗೆ ಓದ್ಕೊಳ್ಳೋಕೆ ಪುಸ್ತಕ ಬೇಕು ತಲೆ ದಿಂಬಬೇಕು ನನಗೆ ನನಗೊಂದು ಹಾಸಿಗೆ ಬೇಕು ತಲೆ ಬೇಕು ಜೊತೆಗೆ ಮನೆಯಿಂದ ನನಗೆ ಊಟ ಬರಬೇಕು ಸ್ವಾಮಿ ಅಂಥೇಳಿ ಒಂದು ರಿಟರ್ಜಿಯನ್ನು ಹಾಕ್ಕೊಂಡಿದ್ದೆ ಪುಸ್ತಕವೂ ಬೇಕು ಅಂತ ಹಾಸಿಗೆ ಬೇಕು ದಿಂಬಬೇಕು ಪುಸ್ತಕ ಬೇಕು ಅಂತ ಹೇಳಿ ಕೋರ್ಟ್ಗೆ ರಿಟರ್ಜಿ ಹಾಕ್ಕೊಂಡಿರೋದು ನಟ ದರ್ಶನ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ನೋಡಿ ಕಾಲ ಕಾಲ ಎಲ್ಲಿಂದ ಎಲ್ಲಿಗೆ ಬದಲಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ದೊಡ್ಡ ಒಂದು ಫ್ಯಾನ್ ಬಳಗ ಇಟ್ಕೊಂಡು ದೊಡ್ಡ ನಟನಾಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಇರಬೇಕಾಗಿದ್ದಂಥ ನಟ ಇವತ್ತಿಗೆ ಜೈಲಲ್ಲಿ ನನಗೆ ದಿಂಬು ಕೊಡಿ ಹಾಸಿಗೆ ಕೊಡಿ ಪುಸ್ತಕ ಕೊಡಿ ಮನೆ ಊಟಕ್ಕೆ ಒಂದು ಅನುಮತಿ ಕೊಡಿ ಅಂತ ಹೇಳಿ ರಿಟ್ ಅರ್ಜಿ ಹಾಕಿಸಿಕೊಳ್ಳುವ ಹಂತಕ್ಕೆ ಹಾಕುವ ಹಂತಕ್ಕೆ ಬಂದಿರೋದು ಅದು ಹಾಗಾಗುತ್ತೆ ಜೈಲಲ್ಲಿ ಏನು ಟಿ ವಿ ವ್ಯವಸ್ಥೆ ಮಾಡಿರಬೇಕು ದರ್ಶನ್ಗೆ ಅದೇ ಅದು ಆ ಚಾನಲ್ ನೋಡಲ್ಲ ಈ ಚಾನಲ್ ನೋಡಲ್ಲ ಹೇಳಿ ಅದೊಂದಷ್ಟು ಸ್ಪೋರ್ಟ್ಸ್ ಚಾನಲ್ಲು ಸಿನಿಮಾನ ನೋಡ್ತಾ ಇರಬೇಕು ಇರಲಿ ಅಂತ ಕಾಲ ಕಳೆಯೋದು ಜೈಲು ಒಳಗಡೆ ಅಂತ ಅದೇ ಕಂಬಿ ಅದೇ ಗೋಡೆ ಅದೇ ಬಣ್ಣ ಅದೇ ಸಹಕೈದಿಗಳು ಅದೇ ಪೊಲೀಸು ಅದೇ ಸಿಬ್ಬಂದಿ ಅದೇ ಜೈಲು ಅಧೀಕ್ಷಕರು ನೋಡೋದು ಆಗಲ್ಲ ಕಾಲ ಕಳೆಯೋಕ್ಕಾಗಲ್ಲ ಎಂಟು ಗಂಟೆ ನಿದ್ರೆ ಮಾಡಿದ್ರೆ ಒಂದು ಹದಿನಾರು ಗಂಟೆ ಇದ್ದಿರಬೇಕಲ್ಲ ಮನುಷ್ಯ ಇದ್ದಿರಬೇಕಲ್ಲ ಹದಿನಾರು ಗಂಟೆಗಳ ಕಾಲ ಹದಿನಾರು ಗಂಟೆಗಳಲ್ಲಿ ಮನೆಯಲ್ಲಿದ್ದರೆ ಜೈಲಿಂದ ಆಚೆ ಇದ್ದರೆ ಬೇಕಾದಷ್ಟು ರೀತಿಯ ಬದುಕಿರುತ್ತೆ ಆಚೆ ಹೋಗಬಹುದು ಶಾಪಿಂಗ್ ಮಾಡಬಹುದು ಟೂರ್ ಮಾಡಬಹುದು ಬೇಕಾದ ಅಡುಗೆ ತಿನ್ನಬಹುದು ಹೋಟೆಲ್ಗಳಿಗೆ ಹೋಗಬಹುದು ಫ್ರೆಂಡ್ಸನ್ನು ಮೀಟ್ ಮಾಡಬಹುದು ಪಾರ್ಟಿ ಮಾಡಬಹುದು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಬಹುದು ತಿರುಗಬಹುದು ತಿನ್ನಬಹುದು ಎಲ್ಲ ಮಾಡಬಹುದಲ್ವಾ ಬಟ್ ಜೈಲು ಹಾಗಾಗಲ್ವಲ್ಲ ಎಲ್ಲದಕ್ಕೂ ಒಂದೇ ಸಲ ಬ್ರೇಕ್ ಎಳೆದು ಬಿಡುತ್ತೆ ನೂರ ಏಳು ಕೆ ಜಿ ಇದ್ದಂಥ ನಟ ದರ್ಶನ್ ಈಗ ತೊಂಬತ್ತೇಳು ಕೆ ಜಿ ಗೆಳೆದಿರೋದು ಹತ್ತು ಕೆ ಜಿ ಕಡಿಮೆ ಆಯಿತು ಅಂತ ಜಿಮ್ ಮಾಡಿದಾಗ ಆ ಪ್ರೋಟೀನ್ ಸಪ್ಲೈ ಅದು ಇದು ಬೇಕಾಗುತ್ತೆ ಅಂಥೇಳಿ ವೆಜ್ ತಿನ್ನಬಹುದು ಮೊಟ್ಟೆ ತಿನ್ಬಹುದು ಪೌಡರ್ ತೊಗೊಳ್ತಾರೆ ಕೆಲವರು ಪ್ರೋಟೀನ್ ಪ್ರೋಟೀನ್ ಪೌಡರ್ಗಳ್ನ ತೊಗೊಳ್ತಾರೆ ಇರಲಿ ಎಲ್ಲ ಬಂದಲ್ಲ ಈಗ ಯಾವ ಜಿಮ್ಮು ಯಾವ ಪ್ರೋಟೀನು ನಾನ್ ವೆಜ್ ಇರುತ್ತೆ ಜೈಲಲ್ಲಿ ಇಲ್ಲ ಅಂತಲ್ಲ ಬಯಸ್ತಾಗೆಲ್ಲ ತಿನ್ನೋಕ್ಕಾಗಲ್ಲ ಈಗ ಬೇಕು ಇತ್ತಂದು ಕೊಡಿ ಹತ್ತನ್ನು ಕೊಡಿ ಬಿರಿಯಾನಿ ತಂದು ಕೊಡಿ ಇನ್ಯಾವುದೋ ತಂದು ಕೊಡಿ ಅಂದರೆ ಹ್ಞೂ ಅದೆಲ್ಲ ಆಗೋಲ್ಲ ಜೈಲಲ್ಲಿ ಒಂದು ಮೇನು ಅಂತಿರುತ್ತೆ ಇಂತಿಂಥ ದಿನ ಮಾತ್ರ ಅಪ್ಪ ಮಾಂಸಾಹಾರ ಅಂತಿರುತ್ತೆ ಅವು ಊಟ ಮಾಡ್ಕೊಳ್ಬೇಕಾಗತ್ತೆ ಹೆಚ್ಚು ಕಡಿಮೆ ದಿನ ತಿಂದಿದ್ದ ಮನುಷ್ಯ ಅಂತ ಕಾಣುತ್ತೆ ದಿನ ದಿನ ಕೂಡ ತಿಂತಾ ಇದ್ದಂಥ ಮನುಷ್ಯ ಅಂತ ಕಾಣುತ್ತೆ ಜಿಮ್ ಮಾಡ್ತಾರೆ ಅದು ಅಂತ ಇರಬಹುದು ಅವರವರ ಆಹಾರ ಅವರ ಇಷ್ಟಕ್ಕೆ ಬಿಟ್ಟಂಥ ವಿಚಾರ ಆದರೆ ಈಗ ಹಾಗೆಲ್ಲ ಇಲ್ಲ ಒಂದು ಊಟಕ್ಕೂ ಅರ್ಜಿ ಹಾಕ್ಕೊಳ್ಬೇಕು ಹೋಟೆಲಲ್ಲಿ ಆರ್ಡ್ರ್ ಮಾಡ್ದಂಗೆ ಅಲ್ಲ ಕೂತ್ಕೊಂಡು ಕುತ್ಕೊಂಡು ಅದು ತೊಗೊಂಡು ಬಾ ಇತ್ತು ಬಾ ವೆಯ್ಟರ್ಗೆ ಇದು ತೊಗೊಂಡು ಬಾ ಅದು ತೊಗೊಂಡು ಅಂತ ಆರ್ಡ್ರ್ ಮಾಡ್ದಂಗೆ ಅಲ್ವಲ್ಲ ಜೈಲು ಜೈಲಲ್ಲಿ ಏನು ಕೊಡ್ತಾರೋ ತಿನ್ನಬೇಕು ಎಲ್ಲಿ ಮಲಗು ಅಂತ ಹೇಳ್ತಾರೋ ಅಲ್ಲಿ ಮಲ್ಕೊಳ್ಬೇಕು ಹುಷಾರಿಲ್ಲ ಅಂದರೆ ಜೈಲು ಆಸ್ಪತ್ರೆ ದರ್ಶನ್ ಸೆಲ್ ಪಕ್ಕದಲ್ಲೇ ಇರೋದು ಅಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗಬೇಕು ಅದು ಬಿಟ್ಟು ಬೇರೆ ಅವಕಾಶಗಳಿರಲ್ಲ ಈಗೇನು ಅರ್ಜಿ ಹೈಕೋರ್ಟ್ಗೆ ಹಾಸಿಗೆ ದಿಂಬು ಪುಸ್ತಕ ಮನೆ ಊಟ ಅಂತ ಜೈಲು ಅಧೀಕ್ಷಕರಿಗೆ ತಾವು ನಿರ್ದೇಶನ ಕೊಡಿ ಸ್ವಾಮಿ ಅಂತ ಹೇಳಿ ಕೋರ್ಟ್ಗೆ ಕೇಳ್ಕೊಂಡಿರೋದು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಎ ಟು ರಿಟರ್ಸ್ಕೊಳ್ಲಿಕ್ಕೆ ಈಗ ಸಂತೋಷ್ ಪಟ್ಟೇಲ್ ಇದ್ದಾರೆ ಸಂತೋಷ್ ಪಟ್ಟೇ ಅಲ್ಲ ದರ್ಶನ್ ಇದೀಗ ಊಟಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ ದಿಂಬು ಪುಸ್ತಕ ಈ ಥರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಿಟರ್ಜಿ ಹಾಕ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ ಏನಿದೆ ಅಂತ ಸಂತೋಷ್ ರಮಕಾಂತ್ ಈಗಾಗಲೇ ಏನು ದರ್ಶನ್ ಪರ ವಕೀಲರು ಒಂದು ರಿತ್ಯರ್ಜಿಯನ್ನು ಹೈಕೋರ್ಟ್ ಗೆ ಹಾಕೊಂಡಿರುವಂತದ್ದು ಜೈಲು ಅಧಿಕಾರಿಗಳಿಗೆ ನಿರ್ದೇಶವನ್ನು ಕೊಡಬೇಕು ದರ್ಶನ್ಗೆ ಏನು ಅಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತ ಕೊಡ್ತಾ ಇರುವಂತ ಊಟ ಕೂಡ ಸಿಕ್ಕಾಗ್ತಿಲ್ಲ ಅದರ ಜೊತೆಗೆ ಒಂದಿಷ್ಟು ಪುಸ್ತಕಗಳ ಅವಶ್ಯಕತೆ ಇದೆ ಹಾಗೆ ಅದಕ್ಕೆ ಬೆಡ್ ಕೂಡ ಬೇಕು ಅಂತ ಹೇಳಿ ಅವರು ಕೇಳಿ ಒಂದು ಜೈಲು ಅಧಿಕಾರಿಗಳಿಗೆ ಇದನ್ನ ಸೂಚನೆಯನ್ನು ಕೊಡಬೇಕು ಅಂತ ರಿತ ಹಾಕೊಂಡಿರುವಂತದ್ದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಈಗ ರೀತಿಯ ಅರ್ಜಿಯನ್ನ ಸೊ ಮಧ್ಯಾಹ್ನದ ನಂತರ ಅರ್ಜಿಯ ವಿಚಾರಣೆಗೆ ಬರ್ಬೋದು ಅರ್ಜಿಯ ವಿಚಾರಣೆಗೆ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರು ಕೂಡ ಬರುವಂತ ಸಾಧ್ಯತೆ ಇದೆ ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಅಲ್ಲಿ ಈ ಅವರು ಕೊಟ್ಟಿರುವಂತಹ ಆಸ್ಪತ್ರೆಗೆ ಏನು ಚಿಕಿತ್ಸೆ ಪಡೆದುಕೊಟ್ಟಾಗ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಆ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಅವರು ಸಲ್ಲಿಕೆಯನ್ನು ಮಾಡಿರುವಂತದ್ದು ಅಲ್ಲಿ ನಾವು ಊಟದಿಂದ ನನಗೆ ಫುಡ್ ಪಾಯ್ಸನಿಂಗ್ ಆಗ್ತದೆ ಹೆಲ್ತ್ ಎಫೆಕ್ಟ್ ಆಗ್ತದೆ ಹೆಲ್ತ್ ಇಶ್ಯೂ ಆಗ್ತದೆ ಈ ಕಾರಣಕ್ಕಾಗಿ ನನಗೆ ಮನೆಯಿಂದ ಊಟ ಬೇಕು ಅದರ ಜೊತೆಗೆ ಪುಸ್ತಕಗಳು ಕೂಡ ಓದ್ಲಿಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಮಧ್ಯಾಹ್ನ ನಂತರ ಅರ್ಜಿಯ ವಿಚಾರಣೆಯ ಬಳಿಕ ನ್ಯಾಯಾಲಯ ಕೊಡ್ಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡುತ್ತಾಡಬೇಕಾಗುತ್ತೆ ಅಂದ್ರೆ ಈಗ ಅಂದ್ರೆ ಇಲ್ಲಿವರೆಗೆ ದರ್ಶನ್ಗೆ ಜೈಲಲ್ಲಿರುವಂತಹ ಫೆಸಿಲಿಟಿಗಳು ಏನೇನು ಅಂತ ಈಗ ಯಾರೋ ಸೆಲೆಬ್ರಿಟಿ ಖ್ಯಾತನಾಮ ಅನ್ನೋ ಕಾರಣಕ್ಕೆ ಏನೇನು ವಿನಾಯಿತಿಗಳಿದೆ ಈಗ ಬೇರೆಯವ್ರಿಗೆ ಟಿವಿ ಕೂಡ ಸಿಗಲ್ಲ ಅಂತ ಕಾಣುತ್ತಲ್ಲಿ ಟಿ ವಿ ಕೂಡ ಸಿಗಲ್ಲ ದರ್ಶನ್ಗೆ ಟಿವಿ ಕೊಟ್ಟಿರಬೇಕು ಈಗ ಊಟದ ವ್ಯವಸ್ಥೆ ಏನು ಇದರ ನಾನ್ವೆಜ್ಜು ವೆಜ್ಜು ಇವುಗಳ ಕಥೆ ಏನಾಗಿದೆ ಇಲ್ಲಿ ಸಿಕ್ತಿರೋ ಫೆಸಿಲಿಟಿ ಏನು ಎಕ್ಸ್ಟ್ರಾ ಇದು ಕೇಳ್ತಿರೋದೇನು ಅಂತ ಅಹ್ ಏನಂತ ಸಾಮಾನ್ಯವಾಗಿ ನಮ್ಗಂತ ಅಲ್ಲಿರುವಂತಹ ಎಲ್ಲಾ ಕೈದಿಗಳನ್ನು ಒಂದೇ ರೀತಿಯಾಗಿ ನೋಡಬೇಕಾಗುತ್ತೆ ಈತನು ಕೂಡ ವಿಚಾರಣೆ ಅಧೀನ ಕೈದಿ ಆಗಿರುವ ಹಿನ್ನೆಲೆಯಲ್ಲಿ ಇರುವಂತಹ ಊಟ ಸೌಲಭ್ಯಗಳಿರ್ಬೋದು ವಾರದಲ್ಲಿ ಒಂದಿನ ಮೊಟ್ಟೆ ಕೊಡುವಂಥದ್ದು ಇರ್ಬೋದು ಇಲ್ಲ ಮಾಂಸ ಕೊಡುವಂಥದ್ದು ಇರ್ಬೋದು ಬೆಳಗ್ಗೆ ಒಂದು ದಿನ ಉಪ್ಪಿಟ್ಟು ಕೊಟ್ಟು ಇನ್ನೊಂದೇನು ಚಿತ್ರ ಈ ರೀತಿಯಾಗಿ ಏನು ಮೇನು ಇರುತ್ತೆ ಅದು ಮೇನನ್ನೇ ಅದೇ ಮೇನೇ ದರ್ಶನ ಕೂಡ ಕೊಡ್ತಾ ಇದ್ರು ಅನ್ನೋ ಮಾಹಿತಿ ಇರುವಂತಹ ಅದರ ಜೊತೆಗೆ ಇವರ ಪ್ರಭಾವವನ್ನು ಬೆಳೆಸಿದ್ರೆ ಜೈಲಿನಲ್ಲಿ ಸಾಮಾನ್ಯವಾಗಿರುವಂತದ್ದು ಅಲ್ಲಿ ಇರುವಂತಹ ನಟೋರಿಯಸ್ ರೌಡಿಗಳು ಇರ್ತಾರೋ ಇಲ್ಲ ಪ್ರಭಾವಿಗಳು ಯಾರಿರ್ತಾರೋ ಸೊ ಅಂತವರು ತಮ್ಗೆ ಬೇಕಾದದ್ದನ್ನ ಮಾಡಿಸ್ಕೊಳ್ತಾರೆ ಅನ್ನೋ ಕೂಡ ಇರುವಂತದ್ದು ಇದೆಲ್ಲವೂ ಕೂಡ ಆಫ್ ದಿ ರೆಕಾರ್ಡ್ ಇಲ್ಲ ಪೊಲೀಸರಿಗೆ ಗೊತ್ತಾಗ ಹೊರಗೆ ಯಾರಿಗೂ ಕೂಡ ಮಾಹಿತಿ ಬರದ ರೀತಿಯಲ್ಲಿ ಅವ್ರಿಗೆ ಬೇಕಾಗಿದ್ದು ಕೂಡ ಸಿಕ್ಕಿರ್ಬೋದು ಕೊಡುವಂತ ಸಾಧ್ಯತೆ ಇರ್ಬೋದು ಅದ್ರ ಜೊತೆಗೆ ವಾರದಲ್ಲಿ ಎರಡು ದಿನ ಜೈಲಿಗೆ ಹೋಗ್ಲಿಕ್ಕೆ ಏನು ವಿಸಿಟ್ ಮಾಡ್ಲಿಕ್ಕೆ ಅವಕಾಶಗಳಿತ್ತು ಅವತ್ತು ಏನಾದರೂ ಮನೆಯವರು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅದನ್ನ ಹ್ಯುಮ್ಯಾನಿಟಿ ಮೇಲೆ ಮಾನವೀಯತೆಯ ಗ್ರೌಂಡ್ಸ್ ಮೇಲೆ ಅಧಿಕಾರಿಗಳು ಚೆಕ್ ಮಾಡಿ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿರ್ಬೋದು ಅದನ್ನ ಹೊರತುಪಡಿಸಂತೆ ಮೇಲ್ನಲ್ಲಿ ಇರುವಂತಹ ಮೆನುನಲ್ಲಿ ನಲ್ಲಿ ಊಟವನ್ನು ಮಾಡ್ಬೇಕು ಯಾವುದೇ ರೀತಿಯ ವಿ ಐ ಪಿ ಚೆಲ್ ಅಂತ ಏನಿಲ್ಲ ಆದ್ರೆ ಅವ್ರಿಗೆ ಇತರ ವಿಚಾರಣಾಧೀನ ಕೈದಿಗಳಿಂದ ಸ್ವಲ್ಪ ಅಂತರವನ್ನ ಕಾಯ್ಕೊಂಡಿರೋ ಸೆಲೆಬ್ರಿಟಿ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬರ್ಬೋದು ಅವ್ರನ್ನ ಹೋಗಿ ಡಿಸ್ಟರ್ಬ್ ಮಾಡ್ಬೋದು ಮಾತಾಡಿಸ್ಬೋದು ಇಲ್ಲ ಅವರ ವಿಚಾರಕ್ಕೆ ಹೆಂಗ್ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಇತರೆ ಸಹ ಆರೋಪಿಗಳ ಮೇಲೆ ಇವರು ಹೇಳಿದ್ನ ಕೇಳಿ ಹಲ್ಲೆಯನ್ನ ಮಾಡಬಹುದು ಈ ಕಾರಣಕ್ಕಾಗಿ ಇತರ ಆರೋಪಿಗಳಿಂದ ಅವ್ರನ್ನ ಬೇರೆ ಬ್ಯಾರಕ್ ನಲ್ಲಿ ಸ್ವಲ್ಪ ಅವ್ರನ್ನ ಅಂತರವನ್ನ ಕಾಯ್ದುಕೊಳ್ಳುವಂತೆ ಮಾಡಿರುವಂತದ್ದು ಎಂದಿನಂತೆ ನ್ಯೂಸ್ ಪೇಪರ್ಗಳು ಈ ತರದ್ದು ಸಿಗ್ತಾ ಇತ್ತು ಟಿವಿ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿತ್ತು ಆದ್ರೆ ಅದನ್ನ ಅಧಿಕೃತವಾಗಿ ಎಲ್ಲೂ ಕೂಡ ಅಧಿಕಾರಿ ನಾವೆಲ್ಲೂ ಕೊಟ್ಟಿಲ್ಲ ಅಂತ ಅವರು ಕೂಡ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಹೀಗಾಗಿ ಇದರಿಂದ ಒಂದು ರೀತಿಯಲ್ಲಿ ಅದನ್ನ ಮುಕ್ತಿ ಪಡ್ಕೊಳ್ಳಿಕ್ಕೆ ಇವರು ಕೋರ್ಟ್ ನ ಮರೆ ಹೋಗಿರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್